ಬಾಸ್ ಕನ್ನಡ ಸೀಸನ್ 4 ಇಲ್ಲಿವರೆಗಿನ ಸೀಸನ್ಗಳಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಷಿಯಲ್ ಆದ್ದು ಅಂತ ಹೇಳ್ಬೋದು. ಮನೆ ಒಳಗೆ ನಡೆದ ಹಲವು ಘಟನೆಗಳು ಒಂದು ಕಾರಣ, ಆದರೆ ಮುಖ್ಯವಾದ ಕಾರಣ ಒಳ್ಳೆ ಹುಡುಗನ ಗೆಲುವು. ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಮನೆಯಲ್ಲಿ ಮಾಡದ ಗಲಾಟೆಗಳಿಲ್ಲ, ಆದ್ರೆ ಶೋಗೆದ ನಂತರ ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಿದ್ದಾರೆ, ಹೊಸ ಹೊಸ ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸ್ತಿದ್ದಾರೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಮತ್ತೊಂದು ವಿವಾದ ಹುಟ್ಟಿ ಬಂದಿದೆ. ಪ್ರಥಮ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜು ಮತ್ತು ನಾನು ಅನ್ನೋ ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತು. ಅವರ ಜೊತೆ ಬಿಗ್ ಬಾಸ್ ಕೋ ಕಂಟೆಸ್ಟೆಂಟ್ಸ್ ಆದ ಸಂಜನಾ ಮತ್ತು ಭುವನ್ ಕೂಡ ನಟಿಸ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಮೊನ್ನೆ ಶನಿವಾರ ಇದೇ ಧಾರಾವಾಹಿಯ ಶೂಟಿಂಗ್ ನಡೀತಿರ್ಬೇಕಾದ್ರೆ ಭುವನ್ ಮತ್ತು ಪ್ರಥಮ್ ನಡುವೆ ಜಟಾಪಟಿಯಾಗಿ ಪ್ರಥಮ್ ಭುವನ್ ಅವರ ತೊಡೆಗೆ ಕಚ್ಚಿದ್ದಾರೆ ಅನ್ನೋದು ಭುವನ್ ಅಪವಾದ. ಪ್ರಥಮ್ ಹುಡುಗಿರ ಬಗ್ಗೆ ತುಂಬಾ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದ, ಅದನ್ನ ಕೇಳಕ್ಕಾಗದೆ ಹೊಡೆದೆ. ಆಗ ನೆಲಕ್ಕೆ ಬಿದ್ದ ಪ್ರಥಮ್ ನನ್ನ ತೊಡೆಗೆ ಕಚ್ಚಿಬಿಟ್ಟ ಅನ್ನೋದು ಘಟನೆಯ ಬಗ್ಗೆ ಭುವನ್ ವಿವರಣೆ. ಇದೇ ಸಂಬಂಧ ಪ್ರಥಮ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಈ ಅಪವಾದಕ್ಕೆ ಉತ್ತರ ಅನ್ನುವಂತೆ ಪ್ರಥಮ್ ಕೂಡ, ನಾನೇನು ಮಾಡಿಲ್ಲಪ್ಪ, ನೀನು ರೂಮ್ ನಲ್ಲಿ ಸೇರ್ಕೊಂಡು ಏನೇನೋ ಮಾಡ್ಕೊಂಡು ಪಬ್ಲಿಸಿಟಿಗೋಸ್ಕರ ಸುಮ್ಸುಮ್ನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಪ್ಪ, ನಾನು ಪೊಲೀಸ್ಗೆ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಸಂದೇಶವನ್ನ ಟ್ವೀಟ್ ಕೂಡ ಮಾಡಿದ್ದಾರೆ. ಭುವನ್ ಮತ್ತೆ ಪ್ರಥಮ್ ನಡುವೆ ಇಲ್ಲಿ ತನಕ ನಡೆದ ಹೆಚ್ಚಿನ ಜಗಳಗಳಿಗೆ ಕಾರಣವಾದ ಹೆಣ್ಣು ಸಂಜನಾ. ಆಕೆ ಈ ಘಟನೆಯ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ದಾರೆ. ಭುವನ್ ಮತ್ತೆ ಪ್ರಥಮ್ ಇಬ್ರು ಒಬ್ರಿಗೊಬ್ರು ಹೊಡೆದಿದ್ದಾರೆ. ಭುವನ್ ಹೊಡೆದಾಗ ಪ್ರಥಮ್ ನೆಲಕ್ಕೆ ಬಿದ್ರು, ನಂತರ ಭುವನ್ ಅವರ ಪ್ಯಾಂಟ್ ಹರಿದು ಕಚ್ಚಿದ ಗಾಯ ಆಗಿದ್ದು ಕಾಣಿಸ್ತು ಅನ್ನೋದು ಆಕೆಯ ಮಾತು. ಸಂಜನಾ ಅವರ ಕಮೆಂಟ್ಗೆ ಸಿಡುಕಿದ ಪ್ರಥಮ್, ನೀನು ಭುವನ್ ರೂಮಿನಲ್ಲಿ ಜೊತೆಯಾಗಿದ್ರಲ್ವಮ್ಮ, ನೀನೇ ಯಾಕೆ ಆತನಿಗೆ ಕಚ್ಚಿರಬಾರ್ದು ಅಂತ ರೇಗಾಡಿದ್ದಾರೆ. ಇದು ಯಾರ ಪಬ್ಲಿಸಿಟಿ ಸ್ಟಂಟೋ, ಇದರಲ್ಲಿ ಸತ್ಯ ಎಷ್ಟಿದೆಯೋ, ಸುಳ್ಳು ಎಷ್ಟಿದೆಯೋ ಯಾರಿಗೊತ್ತೋ. ಈ ವಿವಾದದ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.